ಅಂತ ಅಂದ್ರೆ ಹೆಣ್ಮಕ್ಳಿಗೆ ಯೂಶ್ವಲಿ ಗೋಲ್ಡ್ ಅಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ. ಸಾಮಾನ್ಯ ಎಲ್ಲರೂ 99% ಎಲ್ಲರೂ ತುಂಬಾನೇ ಇಷ್ಟ ಪಡ್ತಾರೆ, ಎಸ್ಪೆಷಲಿ ನಮ್ಮ ಕಂಟ್ರಿನಲ್ಲಿ. ಅದೇ ರೀತಿಯಲ್ಲಿ ನನಗೆ ಅಂದ್ರೆ ಹಾಕೋದು ಕಡಿಮೆ ತಗೊಳ್ಳೋದಕ್ಕೆ ಇಷ್ಟ, ಹಾಗಂತ ಗೋಲ್ಡ್ ಸಿಕ್ಕಾಗೆ ತಗೊಳಕ್ ಆಗತ್ತಾ ಇಲ್ಲ ಅಲ್ವಾ. ಸೊ ನಾನು ಆಸ್ ಎ ಹೌಸ್ ವೈಫ್ ನಾನು ಕೂಡ ಮನೆಯಲ್ಲಿ ಇರೋದು, ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ. ಸೊ ನನಗೆ ಬರುವಂತಹ ಪಾಕೆಟ್ ಮನಿಲಿ ಹಾಗೆ ಗಿಫ್ಟ್ಸ್, ಅವಾಗ ಇವಾಗ ಬರ್ಡೇಗೆ ಅದಕ್ಕೆಲ್ಲ ಬರುತ್ತಲ್ಲ ಆ ರೀತಿ ದುಡ್ಡಲ್ಲಿ ಹೇಗೆ ಅಮೌಂಟ್ ನ ಸೇವ್ ಮಾಡಿ ಗೋಲ್ಡ್ ನ ತಗೊಳ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ಪ್ರತಿ ಸರಿ ತಗೊಳ್ಲಿಕ್ ಆಗಲ್ಲ. ಸೊ ಕೆಲವೊಂದು ಅಮೌಂಟ್ ನ ಒಂದು ಇಷ್ಟು ನಿರ್ದಿಷ್ಟವಾದ ಅಮೌಂಟ್ ನ ಇಟ್ಬಿಟ್ಟು ನಾನು ಆದಾಗ ಗೋಲ್ಡ್ ನ ತಗೊಳ್ತೀನಿ. ಅದೇ ರೀತಿ ನಾನು ಸೇವ್ ಮಾಡಿದ ಅಮೌಂಟ್ ಅಲ್ಲಿ ಏನ್ ಗೋಲ್ಡ್ ತಗೊಂಡಿದ್ದೀನಿ, ಹೇಗೆ ಅಮೌಂಟ್ ನ ಸೇವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ, ತಡ ಮಾಡೋದ್ ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ವಿಡಿಯೋಗಳೆಲ್ಲ ಯಾರಿಗೆ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರು ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ, ನಾನು ವಿಡಿಯೋ ಮಾಡುವಾಗ ಸ್ವಲ್ಪ ವೆಹಿಕಲ್ಸ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಪ್ಲೀಸ್ ಇಗ್ನೋರ್ ಮಾಡಿ. ನಮ್ಮ ಮನೆ ರೋಡ್ಗೆ ತುಂಬಾ ಹತ್ತಿರ ಇರೋದ್ರಿಂದ ವೆಹಿಕಲ್ ದು ಡಿಸ್ಟರ್ಬೆನ್ಸ್ ಸೌಂಡ್ ಗಳು ತುಂಬಾ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಇಗ್ನೋರ್ ಮಾಡಿ. ನೋಡಿ, ಹೌಸ್ ವೈಫ್ ಗಳು ಅಂದ್ರೆ ಮನೇಲೆ ಇರ್ತೀವಿ, ಎಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ. ಸೊ ನಮ್ಗೆಲ್ಲ ಖರ್ಚಿಗೆ ದುಡ್ಡು, ನಾವು ಇಷ್ಟ ಬಂದಾಗ ತಗೊಳ್ಳೋ ಅಂತದ್ದು ದುಡ್ಡು ಹೆವಿ ಅಮೌಂಟ್ ಸಿಗೋದು ತುಂಬಾನೇ ಕಷ್ಟ ಅಲ್ವಾ. ಸೊ ನನ್ಗೂ ಕೂಡ ಹಾಗೆ, ಒಟ್ಟಿಗೆ ಒಂದ್ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂದಾಗ ತಗೊಳ್ಳೋದು ತುಂಬಾ ಕಷ್ಟ. ಇವನ್ ಏನಂದ್ರೆ ನಮ್ಮ ಹಸ್ಬೆಂಡ್ ಮನೇಲಿ ಇರೋರು ಯಾರಿರ್ತಾರೆ ಕೊಡಿಸ್ತಾರೆ, ಬಟ್ ಅವ್ರು ಕೊಡಿಸುವಾಗ ತಗೊಳ್ಬೇಕು. ಅದು ಬಿಟ್ಟು ಏನಾದ್ರೂ ಸಣ್ಣ ಪುಟ್ಟ ಇಷ್ಟ ಆಯ್ತು ತಗೊಳ್ಬೇಕು ಅಂತ ಅನ್ಸಿದಾಗ ನಮ್ಮ ಹತ್ರ ದುಡ್ಡಿರಲ್ಲಲ್ವಾ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ, ಯೂಶ್ವಲಿ ಪಾಕೆಟ್ ಮನಿ ಅಂತ ನಾವು ಮಂತ್ಲಿಗೆ ಇಷ್ಟು ಅಂತ ಇಸ್ಕೊಳ್ತೀವಲ್ವಾ, ಅಂದ್ರೆ ನಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗೆ ಅದರಲ್ಲಿ ಸೇವ್ ಮಾಡ್ಕೊಳ್ಬೇಕು. ನಾನು ಹೇಗೆ ಮಾಡ್ತೀನಿ ಅಂತ ಖಂಡಿತ ನಿಮ್ಗೆ ತಿಳಿಸ್ತೀನಿ. ನಾನು ಪಾಕೆಟ್ ಮನಿ ಅಂತ ಮಂತ್ಲಿ ಇಷ್ಟು ಅಂತ ಇಸ್ಕೊಳ್ತೀನಿ, ನನ್ನ ಹಸ್ಬೆಂಡ್ ಕೊಡ್ತಾರೆ. ಸೊ ಅದರಲ್ಲಿ ನನ್ನ ಅವಶ್ಯಕತೆ ಇರುವಂತದನ್ನ ಮಾತ್ರ ಪರ್ಚೇಸ್ ಮಾಡ್ತೀನಿ. ಅಂದ್ರೆ ತೀರಾ ಅನ್ನೆಸ್ಸರಿಯಾಗಿ ಬಟ್ಟೆ ಅನ್ನೆಸ್ಸರಿಯಾಗಿ ಏನು ತಗೊಳ್ಳೋದಿಲ್ಲ. ಏನೇ ಪ್ರಾಡಕ್ಟ್ಸ್ ನ ತಗೊಂಡ್ರು ಒಳ್ಳೆ ಪ್ರಾಡಕ್ಟ್ಸ್ ನ ತಗೊಳ್ತೀನಿ, ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ಸ್, ಹಾಗೆ ಉಪಯೋಗ ಇರುವಂತದ್ದು ಮಾತ್ರ. ಅಂದ್ರೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನ ತಗೊಳ್ತೀನಿ, ಇಲ್ಲ ಸ್ವಲ್ಪ ದುಡ್ಡು ಮಿಕ್ಕಿರುತ್ತಲ್ಲ ಆದಷ್ಟು ಮಿಗಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು. ಖಂಡಿತ ಆ ರೀತಿ ಮಿಕ್ಕಿದ ದುಡ್ಡನ್ನ ನಾನು ಸ್ವಲ್ಪ ಸ್ವಲ್ಪ ಮಂತ್ಲಿ ಇಷ್ಟು ಅಂತ ಸೇವ್ ಮಾಡ್ಕೊಂಡು ಬಿಡ್ತೀನಿ. ಸೊ ನಾನು ಸೇವ್ ಮಾಡೋದೇನಂದ್ರೆ ಬೆಸ್ಟ್ ನನ್ನ ಹತ್ರ ಇಟ್ಕೊಳ್ಳೋದಕ್ಕಿಂತ ನಾನು ಪೋಸ್ಟ್ ಆಫೀಸ್ಗೆ ಸೇವ್ ಮಾಡ್ತೀನಿ. ಪೋಸ್ಟ್ ಆಫೀಸ್ ನಲ್ಲಿ ಆರ್ಡಿ ಅಂತ ಕಟ್ತಾರಲ್ಲ ಮಂತ್ಲಿ ಇಷ್ಟು ಅಂತ, ಆ ರೀತಿಯಾಗಿ ಕಟ್ಟಿ ನಾನು ಸೇವ್ ಮಾಡ್ಕೊಳ್ತೀನಿ. ಇದರಿಂದ ಏನಂದ್ರೆ 5 ಇಯರ್ಸ್ ಒನ್ಸ್ ನಮಗೆ ಒಳ್ಳೆ ಅಮೌಂಟ್ ಕೈಗೆ ಸಿಗುತ್ತೆ. ಆಚೆ ಈಚೆ ಸುಮಾರು ಜನ ಮಾಡ್ತಾರೆ, ಚೀಟಿ ಅಥವಾ ಕೈ ಚೀಟಿ ಈ ತರ ಎಲ್ಲ ಹಾಕೊಳ್ತಾರೆ, ಬಟ್ ನನಗೆ ಅದ್ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ. ನಾನು ಹಿಂಗೊಮ್ಮೆ ಒಂದು ಸಣ್ಣ ಒಂದು ಎಲ್ಲೋ ಒಂದು ಸಣ್ಣ ಡೆಪಾಸಿಟ್ ಇಟ್ಟಿ ಪ್ರೈವೇಟ್ ಬ್ಯಾಂಕ್ ಅಲ್ಲಿ, ಅದು ಕೈಗೆ ಸಿಕ್ಕಿಲ್ಲ ಇದುವರೆಗೂ ಅಮೌಂಟ್. ಸೊ ನಾನು ಎಲ್ಲೂ ಆತರ ಹಾಕ್ಲಿಕ್ಕೆ ಹೋಗೋದಿಲ್ಲ, ಇದೆಲ್ಲ ಕಂಪ್ಲೀಟ್ಲಿ ರಿಸ್ಕ್. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಪೋಸ್ಟ್ ಆಫೀಸ್ ಗಳಲ್ಲಿ ಯೂಶ್ವಲಿ ಆರ್ಡಿ ಅಂತ ಕಟ್ಕೊಳ್ತೀನಿ. ಅದರಿಂದ 5 ಇಯರ್ಸ್ ಒನ್ಸ್ ನಮ್ಗೆ ಎಕ್ಸಾಕ್ಟ್ ಅಮೌಂಟ್ ಸಿಗತ್ತೆ. ಸೊ ಒಳ್ಳೇದೇನಾದ್ರೂ ಪರ್ಚೇಸ್ ಮಾಡ್ಬೋದಲ್ವಾ, ಇಟ್ಸ್ ಗುಡ್ ಐಡಿಯಾ. ಜಸ್ಟ್ ನೀವು 200, 300, 500 ನಿಮಗೆ ಎಷ್ಟು ಉಳಿಸಕ್ ಆಗತ್ತೆ ಮಂತ್ಲಿ ಅಷ್ಟನ್ನೇ ಕಟ್ಕೊಂಡು ಹೋಗ್ಬೋದು. ನಾನು ಕೂಡ ಆ ರೀತಿ ಸೇವ್ ಮಾಡ್ಕೊಳ್ತೀನಿ, ನನಗೆ ಎಷ್ಟು ಸಾಧ್ಯ ಅಷ್ಟನ್ನ ಇಟ್ಕೊಳ್ತೀನಿ. ಅಂದ್ರೆ ಕಂಪ್ಲೀಟ್ ದುಡ್ಡು ಉಳಿಸಿ ನಾವು ಸೇವ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಬೇಕು ಅಂತ ಏನಿಲ್ಲ. ನಮ್ಮ ಸಣ್ಣ ಪುಟ್ಟ ಅವಶ್ಯಕತೆಗಳು ಅಂದ್ರೆ ಬಟ್ಟೆ ಬರೆ ಡ್ರೆಸ್ ಗಳು ತಗೊಳ್ಬೇಕು, ಶೂಸ್ ತಗೊಳ್ಬೇಕು, ಪರ್ಸ್ ತಗೊಳ್ಬೇಕು, ಈ ರೀತಿ ತುಂಬಾನೇ ಕಮಿಟ್ಮೆಂಟ್ಸ್ ಇರುತ್ತೆ ಹುಡುಗಿರಿಗೆ. ಸೊ ನಾನು ಆ ತರದೆಲ್ಲ ಎಷ್ಟು ಬೇಕು ಅಷ್ಟನ್ನ ತಗೊಳ್ತೀನಿ, ತಗೊಂಡು ಮಿನಿಮಮ್ ಇಷ್ಟು ಅಂತ ಉಳಿಸ್ಕೊಳ್ಬೇಕು ಮಂತ್ಲಿಗೆ ಅಂತ ಫಿಕ್ಸ್ ಆಗಿರ್ತೀನಿ. ಅಷ್ಟನ್ನ ಉಳಿಸ್ಕೊಂಡು ನಾನು ಪೋಸ್ಟ್ ಆಫೀಸ್ ನಲ್ಲಿ ಆಡಿಗಳು ಕಟ್ಕೊಳ್ತೀನಿ. ಸೊ ಇದರಿಂದ ದುಡ್ಡು 100% ಸೆಕ್ಯೂರ್ ಆಗಿರುತ್ತೆ, ಯಾವುದೇ ರೀತಿಯ ಚೀಟಿಂಗ್ ಇರೋದಿಲ್ಲ. ಹಾಗೆ ನಮ್ಗೆ 5 ಇಯರ್ಸ್ ಒನ್ಸ್ ವಿತ್ ಇಂಟ್ರೆಸ್ಟ್ ನಮ್ಗೆ ದುಡ್ಡು ಸಿಕ್ಬಿಡತ್ತೆ ಅಲ್ವಾ. ಹಾಗಾಗಿ ಅದು ಬೆಸ್ಟ್ ಮೆಥಡ್ ಮನಿ ಸೇವಿಂಗ್ ಗೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನ ಬನ್ನಿ, ನಾನು ಹಾಗೆ ಉಳಿಸಿದ ದುಡ್ಡಲ್ಲಿ ಏನ್ ಉಡುವೆ ತಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ನೋಡಿ ನಾನು ಆ ರೀತಿಯ ಉಳಿಸಿದ ದುಡ್ಡಲ್ಲಿ ತಗೊಂಡಿದ್ದು ಈ ಇಯರಿಂಗ್ಸ್. ಎಸ್, ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸ್ ಎಷ್ಟ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ಕಂಪ್ಲೀಟ್ ತುಂಬಾ ದೊಡ್ಡಗೂ ಇಲ್ಲ, ತುಂಬಾ ಸಣ್ಣಗೂ ಇಲ್ಲ, ಹಾಕಿದ್ರೆ ಸೂಪರ್ ಆಗಿ ಕಾಣತ್ತೆ. ಈ ಇಯರಿಂಗ್ಸ್ ನ ನಾನು ಯಾವ್ದಕ್ಕೆ ಮ್ಯಾಚ್ ಮಾಡಿದೆ ಅಂದ್ರೆ, ನನ್ನ ಮದುವೆನಲ್ಲಿ ನಮ್ಮ ಪಪ್ಪ ಒಂದು ನೆಕ್ಲೆಸ್ ಕೊಡ್ಸಿದ್ರು, ರೆಡ್ ಸ್ಟೋನ್ ನೆಕ್ಲೆಸ್.
ಆ ಸ್ಟೋನ್ ನೆಕ್ಲೆಸ್ ನ ನನಗೆ ಆಫ್ಟರ್ 7 ಇಯರ್ಸ್ ಹಾಕಿ ಬೋರ್ ಆಯ್ತು ಅನ್ನಿಸ್ತು. ಸೊ ಅದನ್ನ ನಾನು ಏನಂದ್ರೆ ಮುರಿಸ್ಬಿಟ್ಟು ಬೇರೆ ಜ್ಯುವೆಲ್ರಿ ಮಾಡ್ಕೊಂಡೆ, ಬೇರೆ ನೆಕ್ಲೆಸ್ ಮಾಡಿದೆ. ಸೊ ಅದ್ರ ಅದಕ್ಕೆ ಮ್ಯಾಚಿಂಗ್ ಆಗಿರ್ಲಿ ಅಂತ ಈ ಜ್ಯುವೆಲ್ರಿನ ತಗೊಂಡಿದ್ದು. ಇನ್ನು ನಾನು ಸೇವ್ ಮಾಡಿದ ಅಮೌಂಟ್ ಅಲ್ಲಿ ಅಂದ್ರೆ ನಾನು ತುಂಬಾ ವರ್ಷಗಳ ಅಂದ್ರೆ ನನ್ನ ಮದುವೆ ಆಗಿದ ಹೊಸದಳೆ ಜಸ್ಟ್ 300 ರುಪೀಸ್ ಆಡಿ ಕಟ್ಕೊಂಡು ಹೋಗ್ತಿದ್ದೆ. 300 ರುಪೀಸ್ ಆಡಿ ಅಂದ್ರೆ ಯೋಚನೆ ಮಾಡಿ, ಮಂತ್ಲಿ ಬರೀ 300 ಸೇವ್ ಮಾಡಿದ್ರು. ಎಲ್ಲೋ ಪಾನಿಪುರಿ ಗೋಬಿ ತಿಂದ್ರೆ ಒಂದ್ 2-3 ಸರಿ ಎಲ್ಲ ದುಡ್ಡು ಹೋಗ್ಬಿಡುತ್ತೆ. ಸೊ ಬರೀ ಕಡಿಮೆ ಅಮೌಂಟ್ 300 ರುಪೀಸ್ ನ ನಾನು ಸೇವ್ ಮಾಡಿದ್ದು. ಆಫ್ಟರ್ 5 ಇಯರ್ಸ್ ನನಗೆ ಅದು 21,000 ಸಿಕ್ತು. 21,000 ನೋಡಿ, ಬರೀ ತಿಂಗಳಿಗೆ 300 ರೂಪಾಯಿ ಸೇವ್ ಮಾಡಿದ್ದು, 5 ವರ್ಷ ನಂತರ 21,000 ಸಿಕ್ತಲ್ವಾ. ಸೊ ಅದ್ರಲ್ಲಿ ನಾನು ಈ ಇದನ್ನ ಮಾಡಿಸ್ಕೊಂಡಿದ್ದು. ಇದನ್ನ ಮಾಡಿಸಿ ಆಲ್ಮೋಸ್ಟ್ 5 ಇಯರ್ಸ್ ಆಯ್ತು ಅಂತಾನೆ ಹೇಳ್ಬೋದು. ಇದು ಎಷ್ಟು ಗ್ರಾಮ್ ಇದೆ ಏನು ಅಂತ ನಿಮಗೆ ಈಗ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಆಗ್ಲೇ ವೇರ್ ಮಾಡಿ ತೋರಿಸಿದೆ. ವೇರ್ ಮಾಡಿದಾಗ ಆತರ ಕಾಣುತ್ತೆ, ಈಗ ನೋಡಿ ಈ ತರ ಕಾಣ್ತಿದೆ. ಇಲ್ಲಿ ನಾನು ಕೆಳಗಡೆ ರೂಬಿ ಇಡಿಸ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಒಂದು ರೆಡ್ ಕಲರ್ ಸ್ಟೋನ್ ಇದೆ. ಇದು ಕಂಪ್ಲೀಟ್ ಸ್ಟೋನ್ ಅಲ್ಲ, ರೂಬಿನೇ ಇದು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಾಣತ್ತಲ್ವಾ. ಇದರ ವೇಟ್ ಬಂದ್ಬಿಟ್ಟು 7 ಗ್ರಾಮ್ಸ್. ನಾನು ಇದು ಜ್ಯುವೆಲ್ರಿ ಪರ್ಚೇಸ್ ಮಾಡುವಾಗ ಗೋಲ್ಡ್ ರೇಟ್ 3,000 ರುಪೀಸ್ ಪರ್ ಗ್ರಾಮ್ ಇತ್ತು. ಸೊ ನನಗೆ 7 ಗ್ರಾಮ್ಸ್ಗೆ ಆಲ್ಮೋಸ್ಟ್ 21,000 ಆಯಿತು. ಕೂಲಿ ಎಲ್ಲ ಸೇರಿಸ್ಬಿಟ್ಟು ಮಜೂರಿ ಎಲ್ಲ ಸೇರಿಸಿ ಆಲ್ಮೋಸ್ಟ್ 21,000 ಸಮಥಿಂಗ್ ಆಯಿತು. ಎಸ್ ಫ್ರೆಂಡ್ಸ್, ನೋಡಿದ್ರಿ ಅಲ್ಲ ನಾನು ಸೇವ್ ಮಾಡಿದ್ದ ಅಮೌಂಟಲ್ಲಿ ತಗೊಂಡಂತಹ ಫಸ್ಟ್ ಜ್ಯುವೆಲರಿ ಇದು. ನನಗೆ ತುಂಬಾ ಖುಷಿ ಆಯಿತು. ಜಸ್ಟ್ 300 ರುಪೀಸ್ ಮಾತ್ರ ಸೇವ್ ಮಾಡಿದ್ದಕ್ಕೆ ಇಷ್ಟು ಒಳ್ಳೆ ಜ್ಯುವೆಲ್ರಿ ಸಿಕ್ತು. ಇನ್ನು ಇದರ ವೇಟ್ ಬಗ್ಗೆ ಹೇಳಿದೆ. ಇನ್ನು ಈ ಜ್ಯುವೆಲರಿ ಬಗ್ಗೆ ಹೇಳಬೇಕಂತಂದ್ರೆ ಇದರ ಎಷ್ಟು ಅಂದರೆ 24 ಕ್ಯಾರೆಟ್ 22 ಕ್ಯಾರೆಟ್ ಅಂತೆಲ್ಲ ಹೇಳ್ತಾರಲ್ಲ, ಅದರ ವಿಷಯದಕ್ಕೆ ಹೇಳಬೇಕಂದ್ರೆ ಗೋಲ್ಡ್ ಬಂದ್ಬಿಟ್ಟು ತುಂಬ ಸಾಫ್ಟ್ ಇರುವಂತಹ ಒಂದು ಮೆಟಲ್. ಏನು ಹೇಳ್ತೀವಿ, ಯೆಲ್ಲೋ ಮೆಟಲ್ ಅಂತ ಹೇಳ್ತಾರೆ. ಹಾಗೆ ಇದು ತುಂಬಾ ಸಾಫ್ಟ್ ಇರುತ್ತೆ. ಸೊ ಇದನ್ನ ನೀವು ಏನಾದರೂ ಜ್ಯುವೆಲರಿ ಏನಾದರೂ ಗೋಲ್ಡಲ್ಲಿ ಏನೇ ಜ್ಯುವೆಲ್ರೀಸ್ ಮಾಡಬೇಕು ಅಂತ ಅಂದರೂ ಕೂಡ ಕಂಪ್ಲೀಟ್ ಗೋಲ್ಡಲ್ಲಿ ಜ್ಯುವೆಲ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಕಾಪರ್ ಅಥವಾ ಸಿಲ್ವರ್ನ ಆ್ಯಡ್ ಮಾಡ್ತಾರೆ. ಯೂಶ್ವಲಿ ನಮ್ಮ ಕರ್ನಾಟಕ ಸೈಡ್ ಸೌತ್ ಕಡೆ ಎಲ್ಲ ಕಾಪರ್ನ ಆ್ಯಡ್ ಮಾಡೋದು, ಇನ್ನು ಮಹಾರಾಷ್ಟ್ರ ಸೈಡೆಲ್ಲ ಹೋಗಬೇಕಂದ್ರೆ ಸಿಲ್ವರ್ನ ಆ್ಯಡ್ ಮಾಡ್ತಾರೆ. ಇದಕ್ಕೆ ಮಿನಿಮಮ್ 100% ಗೋಲ್ಡ್ಗೆ ಮಿನಿಮಮ್ ಅಂದರೆ 9.something ಅಂದರೆ ಅಷ್ಟು ಪರ್ಸೆಂಟ್ ಅಷ್ಟು ಕಾಪರ್ನ ಆ್ಯಡ್ ಮಾಡಬೇಕಾಗತ್ತೆ. ಅದರಲ್ಲಿ ಪ್ಯೂರ್ ಅಂದರೆ ನಿಮಗೆ ಯಾವುದೇ ಜ್ಯುವೆಲ್ರಿ ನೀವು ಒಳ್ಳೊಳ್ಳೆ ಶಾಪ್ನಲ್ಲಿ ತೊಗೊಳ್ತೀವಿ ಅಂದರೆ 9.16 ಅಂತ ಹೇಳ್ತಾರೆ, ಅಷ್ಟು ಮಾತ್ರ ಗೋಲ್ಡ್ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಕಾಪರ್ ಆರ್ ಸಿಲ್ವರ್ ಇರುತ್ತೆ. ಆದರೆ ಅದು ಸ್ವಲ್ಪ ಡೆಲಿಕೇಟ್ ಅಂದರೆ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ನೀವು 9.16 ಗೋಲ್ಡ್ ಎಲ್ಲ ತಗೊಳ್ತೀವಿ ಅಂದರೆ. ಯೂಶ್ವಲಿ ನಾವು ತುಂಬ ರೇರ್ಲಿ ಹಾಕುವಂಥದ್ದು ನೆಕ್ಲೆಸ್ಗಳು ಅದನ್ನೆಲ್ಲ ಹಾಕ್ಕೊಳ್ಬೋದು. ಇನ್ನು ನಾವು ಇಯರಿಂಗ್ಸು ಅಥವಾ ರಿಂಗ್ಸು ಅಂದರೆ ಉಂಗುರಗಳು ಇದೆಲ್ಲ ತಗೊಳ್ತೀವಿ ಅಂದರೆ ಇಟ್ಸ್ ಬೆಟರ್ ಗೋಲ್ಡಲ್ಲಿ ನೀವು 90 ಮೆಲ್ಟಿಂಗ್ ಅಥವಾ 88 ಮೆಲ್ಟಿಂಗ್ ಅಂತ ಎಲ್ಲ ಸಿಗುತ್ತೆ. 88-85 ವರೆಗೂ ಮಾಡಿಸ್ಕೊಳ್ಬೋದು. ಅಂದರೆ ಈಗ ನಾನು 85 ಮೆಲ್ಟಿಂಗ್ ಅಂತ ಹೇಳಿದ್ನಲ್ಲ, ಅದು 85% ಗೋಲ್ಡ್ ಇರುತ್ತೆ, ಇನ್ನು 15% ಕಾಪರ್ ಇರುತ್ತೆ. ನಮಗೆ ಅದಕ್ಕೆ ತಕ್ಕನಾಗೆ ಚಾರ್ಜಸ್ ಬೀಳುತ್ತೆ. ಅದರ ಬಗ್ಗೆ ನೀವು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ಗೋಲ್ಡ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಗೊತ್ತಿರೋರ ಹತ್ರ ಮಾಡಿಸ್ಕೊಟ್ರೆ ತುಂಬ ಒಳ್ಳೆಯದು. ಯೂಶ್ವಲಿ ನನಗೆ ನನ್ನ ಹಸ್ಬೆಂಡ್ಗೆ ಅದು ಕಂಪ್ಲೀಟ್ ಐಡಿಯಾ ಇದೆ, ಅವರು ಸ್ವಲ್ಪ ಅದೇ ಫೀಲ್ಡಲ್ಲಿ ಇದ್ದಾರೆ, ಹಾಗಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇದೆ. ಹಾಗಾಗಿ ನಾವು ನೋಡಿ ಮಾಡಿಸ್ಕೊಳ್ತೀವಿ. ಈ ರೀತಿ ಇಯರಿಂಗ್ಸ್ ಎಲ್ಲ ಮಾಡುವಾಗ ನಾನು ಯೂಶ್ವಲಿ 85 ಆರ್ 88 ಮೆಲ್ಟಿಂಗ್ನ ತಗೊಳ್ತೀನಿ. ಇನ್ನು ನಾವು ಡೈಲಿ ವೇರಿಗೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಇದು ಬೆಸ್ಟ್ ಇರುತ್ತೆ. 88 ವರೆಗೂ ಆರ್ 90 ಮೆಲ್ಟಿಂಗ್ ವರೆಗೂ ಹಾಕ್ಕೊಳ್ಬೋದು. ಅದರಿಂದ ಬೇಗನೆ ಬ್ರೇಕ್ ಆಗೋದಿಲ್ಲ. ಈ ರೀತಿ ಎಲ್ಲ ಸಣ್ಣ ಸಣ್ಣ ಚೈನ್ ಎಲ್ಲ ಬರುತ್ತಲ್ಲ, ಸೊ ಇದೆಲ್ಲ ಬೇಗ ಕಟ್ ಆಗೋದಿಲ್ಲ. ಇನ್ನು ಕೆಳಗಡೆ ಬೀಡ್ಸ್ ಎಲ್ಲ ನೋಡಿ, ಇದೆಲ್ಲ ಬೇಗ ಕಟ್ ಆಗೋದಿಲ್ಲ. ಅದೇ ನೀವು ಇದೆಲ್ಲ 9.16 ತಗೊಳ್ತೀವಿ ಅಂತ ಅಂದರೆ ಬೇಗನೆ ಹೋಗುತ್ತೆ. ಇದಕ್ಕಿಂತ ಅದಕ್ಕೆ ಲೈಫ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್, ನೋಡಿದ್ರಿ ಅಲ್ಲ ನಾನು ಹೇಗೆ ಅಮೌಂಟ್ ಸೇವ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಹಾಗೆ ನಾನು ಯಾವ ಜ್ಯುವೆಲ್ರಿನ ಸೇವ್ ಮಾಡಿ ತಗೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಹಾಗೆ ಬಂಗಾರದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನಿಮಗೆ ಕೊಟ್ಟಿದ್ದೀನಿ. ಖಂಡಿತ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿದ್ರಿ ಅಲ್ಲ ಇಯರಿಂಗ್ಸ್ ಚೆನ್ನಾಗೇ ಕಾಣ್ತಿದೆ. ಹೋಪ್ ನನಗೆ ಇದು ನನ್ನ ನೆಕ್ಲೆಸ್ಗೆ ಪರ್ಫೆಕ್ಟ್ ಮ್ಯಾಚಿಂಗ್, ಅದಕ್ಕೋಸ್ಕರ ನಾನು ಈ ಡಿಸೈನ್ನ ಮಾಡಿಸ್ಕೊಂಡಿದ್ದು. ಹಾಗೆ ಇನ್ನ ಇದನ್ನ ಮಾಡಿಸ್ಕೊಂಡು ನಾನು ಆಲ್ಮೋಸ್ಟ್ 5 ಇಯರ್ಸ್ ಆಯ್ತು.
ಆಫ್ಟರ್ 5 ಇಯರ್ಸ್ ಕೂಡ ನಾನು ಒಂದು ಸ್ಮಾಲ್ ಇನ್ನೊಂದು ಸ್ವಲ್ಪ ಹೈ ಬಜೆಟ್ ಅಲ್ಲಿ ಸೇವಿಂಗ್ಸ್ ನ ಹಾಕಿದ್ದೆ. ಈಗ ಅದಕ್ಕೆ ಕೂಡ ನಾನು ಮತ್ತೊಂದು ಜ್ಯುವೆಲ್ರಿ ಪ್ಲಾನ್ ಮಾಡಿದ್ದೀನಿ. ಈ ರೀತಿಯಾಗಿ ಮನಿ ಸೇವ್ ಮಾಡ್ಕೊಂಡ್ರೆ ನಾವು ನಮ್ದೇ ಸೇವಿಂಗ್ಸ್ ದುಡ್ಡಲ್ಲಿ ಜ್ಯುವೆಲ್ರಿ ತಗೊಳ್ಬಹುದು, ತುಂಬಾನೇ ಖುಷಿ ಆಗತ್ತೆ ಅಲ್ವಾ. ಹಾಗಂತೇಳಿ ನಾನು ಜ್ಯುವೆಲ್ಸ್ ಮಾಡ್ಬೇಕಂತ ಯಾವ್ದನ್ನು ತುಂಬಾ ಸ್ಯಾಕ್ರಿಫೈಸ್ ಕೂಡ ಮಾಡಿಲ್ಲ. ಸೊ ಒಂದು ಸೈಡ್ಗೆ ಹಾಕಿದ ಅಮೌಂಟ್ ನಲ್ಲಿ ಒಂದೊಳ್ಳೆ ಜ್ಯುವೆಲ್ರೀಸ್, ಮನೆಯವ್ರು ಕೊಡ್ಸಕ್ ಬೇರೆ ಇರುತ್ತೆ, ಜಸ್ಟ್ ನಾವು ತಗೊಳ್ಳೋದು ಕೂಡ ತುಂಬಾನೇ ಖುಷಿ ಕೊಡುತ್ತೆ. ಎಸ್ ಫ್ರೆಂಡ್ಸ್, ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಿರೋ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಫ್ಯೂಚರ್ ಡೇಸ್ ಅಲ್ಲಿ ನಾನ್ ಸೇವ್ ಮಾಡಿದ ದುಡ್ಡಲ್ಲಿ ಏನ್ ಜ್ಯುವೆಲ್ರಿ ನಾನ್ ಪರ್ಚೇಸ್ ಮಾಡ್ತೀನಿ, ಏನ್ ಮಾಡಿದೆ ಅಂತ ಕೂಡ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಗೋಲ್ಡ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಬೇಕು, ತಿಳ್ಕೊಳ್ಬೇಕು ಅಂತ ಅನ್ಸತ್ತೆ ಅಂತವ್ರು ಪ್ಲೀಸ್ ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋನ ನಾನು ಮಾಡ್ತೀನಿ. ಎಸ್ಪೆಷಲಿ ನನಗಿಂತ ನನಗೆ ನಾನು ಗೋಲ್ಡ್ ಬಗ್ಗೆ ಈ ಇಷ್ಟೊಂದಲ್ಲ, 88 ಮೆಲ್ಟಿಂಗು, 90 ಮೆಲ್ಟಿಂಗು ಈ ರೀತಿ ಇರುತ್ತೆ, ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಏನೋ KDM ಅಂತ ಹೇಳ್ತಿದ್ರು, KDM ಗೆ ನಾರ್ಮಲ್ ಗೋಲ್ಡ್ ಗಿಂತ ಜಾಸ್ತಿ ರೇಟ್ ಹೇಳ್ತಿದ್ರು ಅಂತ ಏನೋ ಅನ್ಕೊಂಡಿದ್ದೆ, ನಾನು ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಬಟ್ ಆಫ್ಟರ್ ಮ್ಯಾರೇಜ್ ನನಗೆ ನನ್ನ ಹಸ್ಬೆಂಡ್ ಇಂದ ಎಲ್ಲ ವಿಷಯಗಳು ಗೊತ್ತಾಯ್ತು. ನಿಮಗೆ ಯಾರಿಗೆಲ್ಲ ಗೋಲ್ಡ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಗೋಲ್ಡ್ ತಗೊಳ್ಳುವಾಗ ಪ್ಲೀಸ್ ಮೋಸ ಹೋಗಬೇಡಿ, ತುಂಬಾನೇ ಅಮೌಂಟ್ ನ ನಾವು ಸೇವ್ ಮಾಡಬಹುದು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಕೂಡ ಒಂದು ಒಳ್ಳೆ ವಿಡಿಯೋನ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಿರೋ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬೈ.